विष्णुर्मुखं वीर्याणि प्रवोचयः पार्थिवानि विममे रजागंसि यो अस्कभायिदुत्तरकं सदस्थं विचक्रमाणस्त्रिदुर्गायो विष्णोर्राढवसि विष्णोः पृष्ठमसि विष्णोश्नत्रेस्थो विष्णोस्यूरसि विष्णोर्ध्रुवमसि वैष्णवमसि विष्णवे त्वा नारायणाय विद्महे वासुदेवाय धीमहि तन्नो विष्णुः प्रचोदयात् महाविष्णवे नमः नमस्करोमि. ಸಮಸ್ತ ಒನ್ ಇಂಡಿಯಾ ವೀಕ್ಷಕ ಬಾಂಧವರಿಗೆ, ನಮ್ಮ ಆಧ್ಯಾತ್ಮ ಮತ್ತು ಧಾರ್ಮಿಕ ವಾಹಿನಿಯ ಒಂದು ಪರಿವಾರದ ಎಲ್ಲ ಸದಸ್ಯರಿಗೂ ಸಹ ರಾಘವೇಂದ್ರ ಮೋಕ್ಷಗೊಂಡ ಗುರುಜಿ ಮಾಡತಕ್ಕಂತಹ ನಮಸ್ಸುಮಾಂಜಲಿಗಳು. ಹರಿ ತತ್ಸತ್. ಬನ್ನಿ ವೀಕ್ಷಕರೇ, ಎಂದಿನಂತೆ ಮೊದಲಿಗೆ ಇವತ್ತಿನ ಒಂದು ಪಂಚಾಂಗ ಶುದ್ಧಿಯ ಬಗ್ಗೆ ನಾವು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ದಿವಸ ತಾರೀಕು ಫೆಬ್ರವರಿ 1, 2017 ಇಸವಿ, ಶ್ರೀ ದುರ್ಮುಖಿ ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘಮಾಸ, ಶುಕ್ಲಪಕ್ಷ, ಪಂಚಮಿ ತಿಥಿ. ಈ ದಿವಸ ರಾತ್ರಿ 2:04 ಸಹ ಇರುತ್ತೆ. ಉತ್ತರಾಭದ್ರ ನಕ್ಷತ್ರ ರಾತ್ರಿ 10:10 ಸಹ ಇರುತ್ತೆ. ಶಿವನಾಮ ಯೋಗ ಉಪರಿ ಸಿದ್ಧನಾಮ ಯೋಗ, ಅಂದರೆ ಎರಡು ಯೋಗಗಳನ್ನು ಇವತ್ತಿನ ದಿವಸ ನಾವು ಕಾಣ್ತಾ ಇದ್ದೀವಿ. ಇನ್ನು ಇವತ್ತಿನ ಕರ್ಣದ ಹೆಸರು ಭವ ಅನ್ನತಕ್ಕಂಥದ್ದು. ಈ ದಿವಸದ ಒಂದು ರಾಹುಕಾಲ ಮತ್ತು ಯಮಗಂಡ ಕಾಲದ ಬಗ್ಗೆ ನಾವು ಗಮನ ಹರಿಸಿದಾದಲ್ಲಿ, ಈ ದಿವಸ ರಾಹುಕಾಲ ಮಧ್ಯಾಹ್ನ 12:37 2:04 ಸಹ ಇರುತ್ತೆ. ಯಮಗಂಡ ಕಾಲ ಬೆಳಿಗ್ಗೆ 8:16 9:43 ಸಹ ಇರುತ್ತೆ. ಇವತ್ತಿನ ಸೂರ್ಯೋದಯ ಬೆಳಿಗ್ಗೆ 6:49 ಸಂಭವಿಸ್ತಾ ಇದೆ. ಸೂರ್ಯಾಸ್ತ ಸಾಯಂಕಾಲ 6:15 ಸಂಭವಿಸ್ತಾ ಇದೆ. ಇದಿಷ್ಟು ಇವತ್ತಿನ ಪಂಚಾಂಗದ ಮಾಹಿತಿ. ಆದರೆ ಇವತ್ತಿನ ವೈಶಿಷ್ಟ್ಯ ಏನು ಅಂತಂದರೆ, ಈ ದಿವಸ ಶ್ರೀಪಂಚಮಿ ಅನ್ನತಕ್ಕಂಥದ್ದು. ಈ ಶ್ರೀಪಂಚಮಿ ಅಂದರೆ ಏನು ಅಂದರೆ, ನಮಗೆ ಒಂದು ವರ್ಷದಲ್ಲಿ ಬಹಳ ವಿಶೇಷವಾದ ಪರ್ವಕಾಲಗಳು ಬರುತ್ತವೆ. ಆ ದಿವಸ ಯಾವುದೇ ಒಂದು ತಿಥಿ ವಾರ ನಕ್ಷತ್ರಗಳನ್ನು ನೋಡೋ ಅವಶ್ಯಕತೆ ಇಲ್ಲ, ಯಾವುದೇ ದೋಷಗಳು ಇರೋದಿಲ್ಲ, ಎಲ್ಲ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಪ್ರಶಸ್ತವಾದಂಥ ದಿವಸ ಅಂತ ನಾವು ತಿಳ್ಕೊಂಡಿರ್ತೀವಿ. ಯಾವುದು? ಒಂದು ಅಕ್ಷಯ ತೃತೀಯ, ಮತ್ತೊಂದು ವಿಜಯದಶಮಿ. ಅದೇ ಪ್ರಕಾರ ಮತ್ತೊಂದು ಮಹಾಪರ್ವಕಾಲ ಅಂತಂದರೆ ಈ ಶ್ರೀಪಂಚಮಿ ಆಗಿರುತ್ತೆ. ಒಂದು ಮದುವೆ ಆಗ್ಬೋದು, ಒಂದು ಉಪನಯನ ಆಗ್ಬೋದು, ಗೃಹಪ್ರವೇಶ ಆಗ್ಬೋದು, ಇದೆಲ್ಲ ನಡೆಸೋದಕ್ಕೆ ತುಂಬ ಅದ್ಭುತವಾದಂಥ ದಿವಸ. ಅದರಲ್ಲೂ ಇವತ್ತು ಉತ್ತರಾಭದ್ರ ನಕ್ಷತ್ರ ಬಂದಿದೆ, ಪಂಚಮಯುಕ್ತ ಉತ್ತರಾಭದ್ರ ನಕ್ಷತ್ರ ವಿಶೇಷವಾಗಿರತಕ್ಕಂಥ ದಿವಸ ಆಗಿರುತ್ತೆ. ತುಂಬ ಚೆನ್ನಾಗಿದೆ. ಇವತ್ತು ನೀವು ಬೇರೆ ಏನು ಶುಭ ಕಾರ್ಯಗಳು ಮಾಡದೆ ಹೋದ್ರೂ ಚಿಂತೆ ಇಲ್ಲ, ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ. ಪಂಚಮಂ ಕಾರ್ಯಸಿದ್ಧಿ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಪಂಚಮಿ ದಿವಸ ನಾವು ಏನು ಕಾರ್ಯಗಳನ್ನು ಕೈ ಹಾಕ್ತೀವಿ ಅದೆಲ್ಲವೂ ನಮಗೆ ಸಿದ್ಧಿಯಾಗುತ್ತೆ, ಯಶಸ್ಸನ್ನು ಕೊಡುತ್ತೆ ಅನ್ನೋದು ಶಾಸ್ತ್ರದಲ್ಲಿರತಕ್ಕಂಥ ವಿಚಾರ ಆಗುತ್ತೆ. ನಿಮ್ಮ ಒಂದು ದೊಡ್ಡ ಪ್ರಾಜೆಕ್ಟ್, ನಿಮ್ಮ ಒಂದು ಆ್ಯಂಬಿಷನ್ ಏನಿರುತ್ತೆ, ನಿಮ್ಮ ಒಂದು ಡ್ರೀಮ್ ಪ್ರಾಜೆಕ್ಟ್ ಏನಿರುತ್ತೆ, ಇದನ್ನು ಮಾಡೋದಕ್ಕೆ ಇವತ್ತೊಂದು ಸಣ್ಣ ಪ್ರಯತ್ನ, ಒಂದು ಸಣ್ಣ ಒಂದು ಮುಂದುವರಿಕೆಯನ್ನು ಮಾಡಿ, ಒಂದು ಬುನಾದಿಯನ್ನು ಹಾಕಿ ತುಂಬ ಒಳ್ಳೆಯ ಯಶಸ್ಸನ್ನು ಪಡ್ಕೊಳ್ತೀರ. ಇದಿಷ್ಟು ಇವತ್ತಿನ ಒಂದು ಪಂಚಾಂಗದ ಮಾಹಿತಿ. ಆದರೆ ಇನ್ನು ನಾವು ರಾಶಿಫಲಕ್ಕೆ ತೆರಳಿದ್ದರಲ್ಲಿ ಮೊದಲಿಗೆ ಮೇಷರಾಶಿ, ಮೇಷರಾಶಿ ವಿಚಾರ ನಾವು ನೋಡಿದ್ರಲ್ಲಿ ಇವತ್ತು ಬೆಳೆಗಾರರಿಗೆ ರೈತರಿಗೆ ಸ್ವಲ್ಪ ಎಚ್ಚರಿಕೆ ನೀಡಬೇಕಾಗಿರ್ತಕ್ಕಂಥ ದಿವಸ ಆಗಿರುತ್ತೆ. ನಿಮ್ಮ ಒಂದು ಪದಾರ್ಥಗಳು, ನಿಮ್ಮ ಒಂದು ಪರಿಶ್ರಮದ ಒಂದು ಫಲ ಎಲ್ಲವೂ ಇವತ್ತು ಕಳ್ಳಕಾಕರ ಪೋಲಾಗ್ತಕ್ಕಂಥದ್ದು, ಸ್ವಲ್ಪ ನಿಮ್ಮ ಕೈದಾಟಿ ಹೋಗ್ತಕ್ಕಂಥ ಸಾಧ್ಯತೆ ಇದೆ. ಹುಷಾರಾಗಿರಿ. ವಿದೇಶಿ ವ್ಯವಹಾರದಲ್ಲಿರ್ತಕ್ಕಂಥವು, ವಿದೇಶಿ ವಹಿವಾಟುಗಳನ್ನು ನಡೆಸ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಇವತ್ತು ದೊಡ್ಡ ಮಟ್ಟದ ಒಂದು ಲಾಭ, ದೊಡ್ಡ ಮಟ್ಟದ ಅನುಕೂಲಗಳಾಗ್ತಕ್ಕಂಥದ್ದು ಕಾಣಿಸ್ತಾ ಇದೆ. ಹೊರ ದೇಶದ ವ್ಯಕ್ತಿಗಳು, ಹೊರ ರಾಜ್ಯದ ವ್ಯಕ್ತಿಗಳು, ಬೇರೆ ಸಂಸ್ಕೃತಿಯ ವ್ಯಕ್ತಿಗಳು ಎಲ್ಲ ಇವತ್ತು ತುಂಬ ಸಹಕಾರಿಯಾಗಿರತಕ್ಕಂಥ ಸಾಧ್ಯತೆಗಳು ವಿಶೇಷವಾಗಿ ಗೋಚರಿಸ್ತಾ ಇದೆ. ಇವತ್ತು ಮೇಷರಾಶಿಯವರು ಹೇಳ್ಕೋಬೇಕಾಗಿರ್ತಕ್ಕಂಥ ಮಂತ್ರ ಯಾವುದು ಅಂದರೆ, ಬಿಂದು ಚಕ್ರೈಕ ನಿಲಯಾಯೈ ನಮಃ. ಈ ಮಂತ್ರವನ್ನು 21 ಬಾರಿ ಜಪವನ್ನು ಮಾಡ್ಕೋಬೇಕಾಗುತ್ತೆ. ಇವತ್ತಿನ ವಿಶೇಷವಾದ ಪರಿಹಾರ ಅಂದರೆ, ಒಂದು ಬೇವಿನ ಮರಕ್ಕೆ ನೀವು ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಮಾಡಿಸ್ತಕ್ಕಂಥದ್ದು, ಮಹಾಲಕ್ಷ್ಮಿಯ ಆವಾಸ ಸ್ಥಾನವಾದಂಥ ಬೇವಿನ ಮರಕ್ಕೆ ಪೂಜೆಯನ್ನು ಮಾಡೋದ್ರಿಂದ ವಿಶೇಷವಾದ ಒಂದು ಫಲಿತಾಂಶಗಳನ್ನು ಪಡ್ಕೊಳ್ತೀರ. ವೃಷಭ ರಾಶಿ ವಿಚಾರ ಅಂದರೆ, ಇವತ್ತು ವ್ಯಾಪಾರಿಗಳಿಗೆ ದೂರದ ಒಂದು ಮೂಲದಿಂದ ನಮಗೆ ಸಂತಸದ ಸುದ್ದಿ ಸಿಗತಕ್ಕಂಥ ಸಾಧ್ಯತೆಗಳು. ನಿಮ್ಮ ಬಿಸ್ನೆಸ್ಗಳನ್ನ, ನಿಮ್ಮ ಒಂದು ವ್ಯವಹಾರಗಳನ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳು ಬರತಕ್ಕಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಚೆನ್ನಾಗಿದೆ. ಆದರೆ ಬೆನ್ನು ನೋವು ಇರತಕ್ಕಂಥವ್ರು, ಸೊಂಟ ನೋವಿನ ಸಮಸ್ಯೆ ಇರತಕ್ಕಂಥವ್ರು, ಮಂಡಿ ನೋವಿನ ಪ್ರಾಬ್ಲಮ್ ಇರತಕ್ಕಂಥವ್ರು, ಇವರೆಲ್ಲರೂ ಅಷ್ಟೇ, ಇವತ್ತು ಸ್ವಲ್ಪ ಸಕಾಲದಲ್ಲಿ ಔಷಧಿ ಉಪಚಾರಗಳನ್ನು ಮಾಡ್ಕೋಬೇಕಾಗಿರ್ತಕ್ಕಂಥ ದಿವಸ ಆಗಿರುತ್ತೆ. ನಿರ್ಲಕ್ಷ್ಯ ಮಾಡೋದ್ರಿಂದ ಇವತ್ತು ಸಮಸ್ಯೆಗಳನ್ನು ನೀವಾಗ ನಿಮಗೆ ಜಾಸ್ತಿ ಮಾಡ್ಕೊಳ್ತೀರಾ. ಸ್ವಲ್ಪ ಎಚ್ಚರಿಕೆ ಇರಲಿ, ಔಷಧಿ ಉಪಚಾರಗಳನ್ನು ಸರಿಯಾದ ಸಮಯದಲ್ಲಿ ಮಾಡ್ಕೊಳ್ಳಿ. ಇವತ್ತು ವೃಷಭರಾಶಿಯವರು ಹೇಳ್ಕೋಬೇಕಾಗಿರ್ತಕ್ಕಂಥ ಮಂತ್ರ ಯಾವುದು ಅಂದರೆ, ಸರ್ವವ್ಯಾಧಿ ನಿವಾರಕಾಯ ಸುಲಭಾಯ ನಮಃ. ಈ ಮಂತ್ರವನ್ನು 48 ಬಾರಿ ಜಪವನ್ನು ಮಾಡ್ಕೋಬೇಕಾಗುತ್ತೆ.
ಇವತ್ತಿನ ಪರಿಹಾರ ಅಂತಂದರೆ ಏನೇ ವ್ಯವಹಾರ ಮಾಡಿ, ಏನೇ ಕೆಲಸ ಮಾಡಿ, ಪೂರ್ತಿ ನಂಬಿಕೆ ಇಟ್ಟು ಮಾಡಿ. ಇವತ್ತು ಅರ್ಧಂಬರ್ಧ ಮನಸ್ಸು, ಅನುಮಾನಗಳು ಬೇಡ. ಅನುಮಾನ ಪೆದ್ದ ರೋಗಂ ಅಂತ ದೊಡ್ಡವರು ಹೇಳ್ತಾರೆ. ಆ ಪ್ರಕಾರ ಎಲ್ಲ ಕೆಲಸ ಮಾಡಿರ್ತಾರೆ, 99% ಮಾಡಿರ್ತಾರೆ. 1% ಎಲ್ಲ ಅನುಮಾನ ಬಂದುಬಿಟ್ರೆ ಅಲ್ಲಿಂದ ಜರ್ರ ಅಂತ ಹಿಡ್ಕೊಂಡು ಬಂದ್ಬಿಡ್ತೀರಾ, ಆ ಥರ ಆಗಬಾರ್ದು. 101% ಇವತ್ತು ನಂಬಿಕೆ ಇಟ್ಟು ಮಾಡಿ ಶುಭವಾಗುತ್ತೆ. ಮಿಥುನ ರಾಶಿ, ಮಿಥುನ ರಾಶಿ ವಿಚಾರ ಮಾಡಿದಾಗ ಇವತ್ತು ಸಾಹಸಿಗಳಿಗೆ, ಜ್ಯೋತಿಷಶಾಸ್ತ್ರಜ್ಞರವರಿಗೆ, ವಾಸ್ತುಶಾಸ್ತ್ರಜ್ಞರವರಿಗೆ, ಶಿಲ್ಪಿಗಳಿಗೆ ಎಲ್ಲರೂ ಅಷ್ಟೇ, ಇವತ್ತು ನಿಮ್ಮ ಪ್ರಭಾವ, ನಿಮ್ಮ ವರ್ಚಸ್ಸು ಎಲ್ಲ ವೃದ್ಧಿಯಾಗತಕ್ಕಂಥದ್ದು, ಇನ್ನಷ್ಟು ಇವತ್ತು ಅನುಕೂಲಗಳಾಗ್ತಕ್ಕಂಥ ಸಾಧ್ಯತೆ ಕಾಣಿಸ್ತಾ ಇದೆ, ಚೆನ್ನಾಗಿದೆ. ಒಂದಷ್ಟು ನಿಮ್ಮ ಕೈಮೀರಿ ಹೋಗಿರತಕ್ಕಂಥ ಸಂಬಂಧಗಳು, ಕೈಜಾರಿ ಹೋಗಿರತಕ್ಕಂಥ ವಾತಾವರಣಗಳು, ಇದೆಲ್ಲವನ್ನು ಮತ್ತೆ ನಿಮ್ಮ ಹತೋಟಿಗೆ ತಂದುಕೊಳ್ಳೋದಕ್ಕಿಂತ ಇವತ್ತು ಸಣ್ಣದಾಗಿ ಪ್ರಯತ್ನವನ್ನು ಮಾಡ್ತೀರಾ, ಎಲ್ಲವೂ ಶುಭವಾಗುತ್ತೆ. ನಿಧಾನವಾಗಿ ಸಮಾಧಾನ ಭೇದ ದಂಡ ಅಂತ ದೊಡ್ಡವರು ಹೇಳಿದ್ದಾರೆ. ಆ ಪ್ರಕಾರವಾಗಿ ಉಪಾಯದಿಂದ ಹೋಗ್ಬೇಕು ನಾವು. ಸಮಾಧಾನ ಇದರಿಂದಾನೆ ಯಾವತ್ತಿದ್ರೂ ಕಾರ್ಯವನ್ನು, ಸಾಧನೆಯನ್ನು ಮಾಡ್ಕೋಬೇಕು. ಅದಾಗದೆ ಹೋದ ಪಕ್ಷದಲ್ಲಿ ಭೇದ ದಂಡಕ್ಕೆ ಹೋಗಬೇಕು. ಇವತ್ತು ಸಮದಿಂದ, ಸಮಾಧಾನದಿಂದ ಕೆಲಸವನ್ನು ಸಾಧನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇವತ್ತು ನೀವು ಹೇಳ್ಕೋಬೇಕಾಗಿರ್ತಕ್ಕಂಥ ಮಂತ್ರ ಯಾವುದು ಅಂದರೆ ಪರಮಾನಂದ ಲಹರ್ಯೈ ನಮಃ. ಈ ಮಂತ್ರವನ್ನು 21 ಬಾರಿ ಜಪವನ್ನು ಮಾಡಬೇಕಾಗುತ್ತೆ. ಇವತ್ತಿನ ವಿಶೇಷವಾದ ಪರಿಹಾರ ಅಂತಂದರೆ ಆಫೀಸ್ನಲ್ಲಿ ನೀವು ಕುಳಿತುಕೊಳ್ತಕ್ಕಂಥ ಒಂದು ಚೇರ್ ಏನಿದೆ, ಇದನ್ನು ವಾಸ್ತು ಪ್ರಕಾರವಾಗಿ ಸರಿ ಮಾಡಿಕೊಡಿ. ಒಂದು 20 ಡಿಗ್ರೀಸ್ 30 ಡಿಗ್ರೀಸ್ ಈಶಾನ್ಯದ ಕಡೆಗಾಗಲಿ, ಉತ್ತರದ ಕಡೆಗಾಗಲಿ ಇದನ್ನು ತಿರುಗಿಸಿಬಿಟ್ಟು ಕೂತ್ಕೊಳ್ಳೋದನ್ನು ಇವತ್ತಿನಿಂದ ರೂಢಿ ಮಾಡಿಕೊಡಿ. ವಿಶೇಷವಾದ ಬದಲಾವಣೆಯನ್ನು ಕಂಡುಕೊಳ್ತೀರಾ ಮುಂದಿನ 21 ದಿನಗಳ ಒಳಗೆ. ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿ ವಿಚಾರ ಮಾಡಿದಾಗಲಿ ಇವತ್ತು ನಿರುದ್ಯೋಗಿಗಳಿಗೆ ಇವತ್ತು ಸಾಕಷ್ಟು ಅನುಕೂಲಗಳಾಗ್ತಕ್ಕಂಥ ಸಾಧ್ಯತೆ. ವರ್ಗಾವಣೆಯನ್ನು ಬಯಸ್ತಕ್ಕಂಥವ್ರು, ಬಡ್ತಿಯನ್ನು ಬಯಸ್ತಕ್ಕಂಥವ್ರು, ತುಂಬ ಕಷ್ಟಪಡ್ತಾ ಇದ್ದೀನಿ, ನನಗೆ ಇನ್ಕ್ರಿಮೆಂಟ್ ಬರಲಿಲ್ಲ, ಬೋನಸ್ ಬರಲಿಲ್ಲ, ಯಾಕೋ ನಮ್ಮ ಬಾಸ್ ನನ್ನನ್ನು ಗಮನಿಸ್ತಾನೇ ಇಲ್ಲ ಅಂತ ಅಂದ್ಕೊಳ್ತಾ ಇರತಕ್ಕಂಥ ವ್ಯಕ್ತಿಗಳು, ಸ್ವಲ್ಪ ಸಹನೆಯಿಂದ ಇರಿ. ಯಾವುದೇ ಕಾರಣಕ್ಕೂ ಇವತ್ತು ನಿಮ್ಮ ಒಂದು ಅಸಹನೆಯನ್ನು ಹೊರಗಡೆ ಹಾಕೋದಕ್ಕೆ ಹೋಗ್ಬೇಡಿ, ಸಮಾಧಾನದಿಂದಾಗಿ ಶುಭವಾಗುತ್ತೆ. ಇನ್ನು ವಿಶೇಷವಾಗಿ ಏನಂತಂದರೆ ಇವತ್ತು ಒಂದು ವಿಚಾರ ನಿಮ್ಗೆ ಹೇಳಿದ್ದೀನಿ, ಕರ್ಕಾಟಕ ರಾಶಿಯವರಿಗೆ ಒಂದು ಏಕಮುಖ ಚಿಂತನೆ ಅಂತ ಇರುತ್ತೆ ನಿಮಗೆ. ಅಂದರೆ ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೆ ಸಿಂಗಲ್ ಮೈಂಡೆಡ್ ಅಪ್ರೋಚ್ ಅಂತ, ಒನ್ ಡೈಮೆನ್ಷನಲ್ ಅಪ್ರೋಚ್ ಅಂತ, ಒಂದೇ ದಾಟಿನಲ್ಲಿ ಕೆಲಸ ಮಾಡ್ತಾ ಇರ್ತೀರ ನೀವು. ಅದನ್ನು ಬಿಟ್ಟು ಇವತ್ತು ಸ್ವಲ್ಪ ಬೇರೆ ರೂಟಿಂದ ಪ್ರಯತ್ನ ಮಾಡಿ. ಪ್ಲ್ಯಾನ್ ಬಿ ಅಂತ ಹೇಳ್ತಾರೆ ಬಿಸ್ನೆಸ್ ಲ್ಯಾಂಗ್ವೇಜ್ನಲ್ಲಿ, ಪ್ಲ್ಯಾನ್ ಎ ವರ್ಕ್ ಆಗಿಲ್ಲ ಅಂತಂದರೆ ಪ್ಲ್ಯಾನ್ ಬಿ ಅಂತ. ಆ ಪ್ಲ್ಯಾನ್ ಬಿ ಇವತ್ತು ಅಪ್ಲೈ ಮಾಡಿ ನೋಡಿ, ವಿಶೇಷವಾದಂಥ ಫಲಿತಾಂಶ ಪಡ್ಕೊಳ್ತೀರ. ಇವತ್ತು ನೀವು ಹೇಳ್ಕೋಬೇಕಾಗಿರ್ತಕ್ಕಂಥ ಮಂತ್ರ ಯಾವುದು ಅಂತಂದರೆ ಸರ್ವಕಾಮದಾಯ ಜ್ಞಾನಿನೇ ನಮಃ. ಈ ಮಂತ್ರವನ್ನು 12 ಬಾರಿ ಜಪವನ್ನು ಮಾಡ್ಕೋಬೇಕಾಗುತ್ತೆ. ಇವತ್ತಿನ ವಿಶೇಷವಾದ ಪರಿಹಾರ ನಿಮಗೆ ಅಂದರೆ ಕಾಲಭೈರವೇಶ್ವರ ಸ್ವಾಮಿ ಒಂದು ಸನ್ನಿಧಾನದಲ್ಲಿ ಹಾಲನ್ನು ದಾನ ಕೊಡ್ತಕ್ಕಂಥದ್ದು. ಅಲ್ಲಿ ಬಂದಿರತಕ್ಕಂಥ 8 ಜನರಿಗೆ ಹಾಲಿನ ಪ್ಯಾಕೆಟನ್ನು ದಾನ ಮಾಡಿ ಒಳ್ಳೆಯ ಫಲಿತಾಂಶ ಕಂಡುಕೊಳ್ತೀರ. ಸಿಂಹರಾಶಿ, ಸಿಂಹರಾಶಿ ವಿಷಯ ನೋಡಿದಾಗಲಿ ಇವತ್ತು ಸ್ವಲ್ಪ ವಿರುದ್ಧವಾದ ಸ್ವಭಾವದ ವ್ಯಕ್ತಿಗಳ ಜೊತೆ ಒಡನಾಟವನ್ನು ಮಾಡಬೇಕು. ನಿಮ್ಮ ಮೈಂಡ್ ಸೆಟ್ಟೇ ಒಂಥರ ಇರುತ್ತೆ, ಅವಂದೇ ಒಂಥರ ಇರುತ್ತೆ, ನಿಮಗೆ ಗೊತ್ತು ಅವನ ಜೊತೆ ಹೊಂದಾಣಿಕೆ ಆಗಲ್ಲ ಅಂತ ವಿಧಿ ಇಲ್ಲ. ಇವತ್ತು ಅಡ್ಜಸ್ಟ್ ಮಾಡ್ಕೊಂಡು ನೀವು ಕೆಲಸ ಮಾಡಲೇಬೇಕಾಗಿರ್ತಕ್ಕಂಥ ಒಂದು ಚಾಲೆಂಜಿಂಗ್ ಡೇ ಇವತ್ತಾಗಿರುತ್ತೆ. ಅದೇ ಪ್ರಕಾರ ಏನಂತಂದರೆ ಲೋಹದ ಕೆಲಸ ಮಾಡತಕ್ಕಂಥವ್ರು, ಚಾಲಕರು, ಡ್ರೈವಿಂಗ್ ಕೆಲಸ ಮಾಡತಕ್ಕಂಥವ್ರು ಎಲ್ಲರೂ ಅಷ್ಟೇ ಒಳ್ಳೆಯ ದಿನ, ಚೆನ್ನಾಗಿದೆ. ಒಂದು ಸಾಮಾಜಿಕ ಕ್ಷೇತ್ರದಲ್ಲಿ ಇವತ್ತು ನಿಮ್ಮ ನಂಬಿಕೆ ವಿಶ್ವಾಸಗಳನ್ನು ಒಂದಷ್ಟು ಜನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಸಾಧ್ಯತೆ ಇದೆ. ಇದರ ಬಗ್ಗೆ ಮಾತ್ರ ಹುಷಾರಾಗಿ, ಎಲ್ಲೋ ಹೋಗ್ತಾರೆ ನನಗೆ ಅವ್ರು ಗೊತ್ತು ಅಂತ ಹೇಳ್ತಾರೆ, ನಿಮ್ಮ ಹೆಸರನ್ನು ಬಳಸ್ಕೊಂಡು ಅವರು ಕಾರ್ಯಗಳನ್ನು ಸಾಧನೆ ಮಾಡ್ಕೊಂಡ್ಬಿಡ್ತಾರೆ. ಕೊನೆಗೆ ಕೆಟ್ಟ ಹೆಸರು ಬರೋದು ಯಾರಿಗೆ ಅಂದರೆ ನಿಮಗಾಗಿರುತ್ತೆ. ಹುಷಾರಾಗಿರಿ ಇದ್ರ ಬಗ್ಗೆ. ಇವತ್ತು ನೀವು ಹೇಳ್ಕೋಬೇಕಾಗಿರ್ತಕ್ಕಂಥ ಮಂತ್ರ ಯಾವುದು ಅಂದರೆ ಕಾಲರೂಪಾಯ ವಾಗತೀತಾಯ ನಮಃ. ಈ ಮಂತ್ರವನ್ನು 24 ಬಾರಿ ಜಪವನ್ನು ಮಾಡ್ಕೋಬೇಕಾಗುತ್ತೆ. ಇವತ್ತಿನ ವಿಶೇಷವಾದ ಪರಿಹಾರ ನಿಮಗೆ ಅಂತಂದರೆ ಇವತ್ತು ಸಮಸಂಖ್ಯೆಯಲ್ಲಿ ಅಂದರೆ 2, 4, 6, 8 ಈ ಸಂಖ್ಯೆಯಲ್ಲಿ ನಿಮ್ಮ ಮನೆ ಬಾಗಿಲುಗಳಿಗೆ ಮಾವಿನ ತೋರಣವನ್ನು ಕಟ್ಟಿಸ್ತಕ್ಕಂಥದ್ದು. ಇದನ್ನು ಮಾಡಿ ಒಂದು ವಿಶೇಷವಾದಂಥ ಎನರ್ಜಿಯಲ್ಲಿ ಕ್ರಿಯೇಟ್ ಆಗೋದನ್ನು ನೀವೇ ಖುದ್ದಾಗಿ ಕಂಡುಕೊಳ್ತೀರ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ ವಿಚಾರ ನೋಡಿದಾಗಲಿ ಇವತ್ತು ಮನಸ್ಸಿನಲ್ಲಿ ವಿರುದ್ಧವಾದ ಆಲೋಚನೆಗಳು, ಏನೇ ಕೆಲಸ ಮಾಡಬೇಕಾದ್ರೂ ಅಷ್ಟೇ ಸಾಕಷ್ಟು ಗೊಂದಲಗಳು ಎಲ್ಲ ನಿಮ್ಮ ಮನಸ್ಸಿನ ಒಳಗಡೆಯಿಂದ ಗೊಂದಲದ ಗೂಡುಗಳನ್ನು ಮಾಡ್ಕೊಂಡು ಇವತ್ತು ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಅನುಮಾನಗಳನ್ನು ತಂದುಕೊಂಡು ಎಲ್ಲವನ್ನು ಇವತ್ತು ನೀವು ಹಾಳು ಮಾಡ್ಕೊಳ್ತೀರಾ. ಹುಷಾರಾಗಿದೆ, ಈ ಗೊಂದಲಗಳನ್ನು ಬಿಡಿ. ನಾವು ಕೈ ಹಾಕಿದ್ರೆ ಶುಭವೋ ಅಶುಭವೋ, ಲಾಭವೋ ನಷ್ಟವೋ ಏನೋ ಒಂದು ಆಗುತ್ತೆ. ಆದರೆ ಏನು ಮಾಡದೇ ಇರತಕ್ಕಂಥದ್ದು ಇದೆಯಲ್ಲ, ಇದು ನಾವು ಪ್ರಯತ್ನ ಮಾಡಿ ಸೋಲೋದಕ್ಕಿಂತ ತುಂಬ ಹೀನಾಯವಾದಂಥ ಒಂದು ಸಂದರ್ಭ ಆಗಿರುತ್ತೆ. ದಯವಿಟ್ಟು ಇವತ್ತು ಆ ಥರ ಮಾಡಿ ಆಮೇಲೆ ಬೇಜಾಡ್ಕೋಬೇಡಿ. ಪ್ರಯತ್ನ ಹಾಕಿ ಏನಾಗುತ್ತೋ ಭಗವಂತ ಇದ್ದಾನೆ, ಮುಂದೆ ಗೊತ್ತಾಗುತ್ತೆ. ಇನ್ನು ವಿಶೇಷವಾಗಿ ಇವತ್ತು ಏನಂತಂದರೆ ಒಂದು ಅಪ್ರಿಯವಾದಂಥ ಸತ್ಯ ನಿಮ್ಮ ಮನೆಯವ್ರಿಗೆ ನೀವು ಹೇಳಬೇಕು. ಬಹಳ ದಿವಸಗಳಿಂದ ಒದ್ದಾಡ್ತಾ ಇದ್ದೀರಾ, ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಇವತ್ತು ಹೇಳಲೇಬೇಕಾದಂಥ ಒಂದು ಸಂದರ್ಭ ಆಗಿರುತ್ತೆ. ಸಮಾಧಾನವಾಗಿ ಕೂತ್ಕೊಂಡು ಹೇಳಿ, ಏನು ತೊಂದರೆ ಇಲ್ಲ, ಶುಭವಾಗುತ್ತೆ. ಇವತ್ತು ನೀವು ಹೇಳ್ಕೋಬೇಕಾಗಿರ್ತಕ್ಕಂಥ ಮಂತ್ರ ಯಾವುದು ಅಂದರೆ ಅಂತರಾತ್ಮನೇ ಪರಮಾತ್ಮನೇ ನಮಃ. ಈ ಮಂತ್ರವನ್ನು 44 ಬಾರಿ ಜಪವನ್ನು ಮಾಡ್ಕೋಬೇಕಾಗುತ್ತೆ.
ಇವತ್ತಿನ ಪರಿಹಾರ ನಿಮ್ಮ ಮನೆಯ ಎಲ್ಲ ಮೂಲೆಗಳಲ್ಲಿ ತುಂಬಿರತಕ್ಕಂಥ ಧೂಳನ್ನು ನಿಮ್ಮ ಸ್ವಹಸ್ತದಿಂದ ಶುದ್ಧಿಯನ್ನು ಮಾಡ್ತಕ್ಕಂಥದ್ದು, ಮನೆಯನ್ನು ಕ್ಲೀನ್ ಮಾಡತಕ್ಕಂಥದ್ದು. ಇದನ್ನು ಮಾಡಿ ಅಲ್ಲಿ ನೆಗೆಟಿವ್ ಎನರ್ಜಿ ಹೋದರೆ ಆಟೋಮೆಟಿಕ್ ಆಗಿ ಪಾಸಿಟಿವ್ ಎನರ್ಜಿ ಬಂದುಬಿಡುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿ ವಿಚಾರ ನೋಡೋದಾದರೆ ಉದ್ಯೋಗದಲ್ಲಿ ನಿಮ್ಮ ಮೇಲೆ ಬೇರೆಯವರ ಒತ್ತಡಗಳು ಬರ್ತಕ್ಕಂಥದ್ದು, ಈ ಕೆಲಸ ಹೀಗೆ ಮಾಡಿ ಹಾಗೆ ಮಾಡಿ ಮೊದಲು ಇದನ್ನು ಮುಗಿಸ್ಬಿಡಿ ಆಮೇಲೆ ಆ ಕೆಲಸ ಕೈ ಹಾಕಿ ನನ್ನೊಂದು ಸ್ವಲ್ಪ ವರ್ಕ್ ಇದೆ ನೀವು ಮಾಡಿಕೊಟ್ಬಿಡಿ ಇವತ್ತು ಅಂತ ಹೇಳಿ ನಿಮ್ಮ ಮೇಲೆ ಹಲವಾರು ಒತ್ತಡಗಳನ್ನು ಹಾಕ್ತಕ್ಕಂಥ ವ್ಯಕ್ತಿಗಳು ಇರ್ತಾರೆ. ಹುಷಾರಾಗಿರಿ, ಒತ್ತಡಗಳಿಗೆ ಮಣಿಬೇಡಿ. ಎಲ್ಲಿ ನಿಮ್ಮ ಸ್ನೇಹ ಸಂಬಂಧ ಮತ್ತು ನಿಮ್ಮ ಒಂದು ಸಹೋದ್ಯೋಗ ಇದು ಮುಖ್ಯ ಆಗುತ್ತೋ ಅಂತಹ ಜಾಗದಲ್ಲಿ ಮಾಡಿದ್ರೆ ತೊಂದರೆ ಇಲ್ಲ. ಆದರೆ ಜನ ಯಾವಾಗ ನಮ್ಮನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ, ನಮ್ಮನ್ನು ಬಳಸ್ಕೊಳ್ತಾ ಇದ್ದಾರೆ ಗೊತ್ತಾದಾಗ ತಕ್ಷಣ ಅಲ್ಲಿ ನೀವು ನಿಷ್ಠುರವಾದರೂ ಚಿಂತೆಯಿಲ್ಲ, ಸ್ಟ್ರಿಕ್ಟ್ ಆಗಿ ಹೇಳಿಬಿಡಿ ನನ್ನ ಕೈಲಿ ಮಾಡೋಕ್ಕಾಗಲ್ಲ, ನನ್ನ ಕೆಲಸ ಅಲ್ಲ, ನನ್ನ ಜವಾಬ್ದಾರಿ ಇಲ್ಲ, ಸ್ಟ್ರಿಕ್ಟ್ ಆಗಿ ಹೇಳಿ, ಏನು ತೊಂದರೆ ಇಲ್ಲ. ಇನ್ನು ವಿಶೇಷವಾಗಿ ಇವತ್ತೇನೆಂದರೆ ನಿಮ್ಮ ಪ್ರಾಮಾಣಿಕತೆ ನಿಮ್ಮ ಕ್ರಿಯಾಶೀಲತೆ ಎರಡು ತುಂಬ ಜಾಸ್ತಿ ಇರುತ್ತೆ. ತುಲಾರಾಶಿಯವರಿಗೆ ತುಂಬ ಆನೆಸ್ಟಾಗಿ ಕೆಲಸ ಮಾಡ್ತೀರಾ, ತುಂಬ ಕ್ರಿಯೇಟಿವ್ ಆಗಿ ಮಾಡ್ತೀರಾ, ಆದರೂ ಸಹ ಆ ಗುರುತಿಸುವಿಕೆ ಅನ್ನೋದು ಸಿಗೋದು ತುಂಬ ನಿಧಾನ ಆಗುತ್ತೆ. ಇವತ್ತು ಆ ರೀತಿಯಾದ ಒಂದು ನಿರುತ್ಸಾಹ ಸ್ವಲ್ಪ ನಿಮ್ಮಲ್ಲಿ ಕಾಡತಕ್ಕಂಥದ್ದು ಕಾಣಿಸ್ತಾ ಇದೆ. ಇವತ್ತು ನೀವು ಹೇಳ್ಕೋಬೇಕಾಗಿರ್ತಕ್ಕಂಥ ಮಂತ್ರ ಯಾವುದು ಅಂದರೆ ಅನಾದಿ ನಿಧಾನಾಯ ಅಮರ ಪ್ರಭವೇ ನಮಃ. ಈ ಮಂತ್ರವನ್ನು 31 ಬಾರಿ ಜಪವನ್ನು ಮಾಡಬೇಕಾಗುತ್ತೆ. ಇವತ್ತಿನ ಪರಿಹಾರ ಒಂದು ನಗುತ್ತಾ ಇರತಕ್ಕಂಥ ಹೊಂಬಣ್ಣದ ಒಂದು ಬುದ್ಧನ ಪ್ರತಿಮೆ, ಲಾಫಿಂಗ್ ಬುದ್ಧ ಅಂತ ಹೇಳ್ತಾರೆ. ಈ ಒಂದು ಚೈನೀಸ್ ವಾಸ್ತು ಪ್ರಕಾರವಾಗಿರತಕ್ಕಂಥ ಈ ಒಂದು ಪದಾರ್ಥವನ್ನು ನಿಮ್ಮ ನಕ್ಷತ್ರಕ್ಕೆ ಅನುಸಾರವಾಗಿ ಎನರ್ಜೈಸ್ ಮಾಡಿ ತೆಗೆದುಕೊಂಡು ಬಂದು ಮನೆಯಲ್ಲಿ ಸೌತ್ ವೆಸ್ಟ್ ಕಾರ್ನರ್ನಲ್ಲಿ ಸ್ಥಾಪನೆಯನ್ನು ಮಾಡಿ ವಿಶೇಷವಾದ ಬದಲಾವಣೆ ಕಂಡುಕೊಳ್ತೀರಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವಿಚಾರ ಇವತ್ತು ನಾವು ನೋಡಿದಾಗಲೇ ವ್ಯಾಪಾರಗಳಿಗೆ ಸ್ವಲ್ಪ ನಿಮ್ಮ ಲಾಭದ ಬಗ್ಗೆ ನೀವು ಅಜಾಗರೂಕತೆಯಿಂದ ಒಂದು ತೊಂದರೆಗಳು ಮಾಡಿಕೊಡ್ತಕ್ಕಂಥ ಸಾಧ್ಯತೆಗಳು. ಲಾಭದಲ್ಲಿ ನಷ್ಟ ಬರತಕ್ಕಂಥ ಲಾಭಾಂಶದಲ್ಲಿ 10 ರೂಪಾಯಿ ಲಾಭ ಬರೋ ಜಾಗದಲ್ಲಿ 7 ರೂಪಾಯಿ ತೊಗೊಂಡ್ಬಿಡ್ತೀರಾ, ಅಯ್ಯೋ ಇನ್ನೂ 3 ರೂಪಾಯಿ ಬರಬೇಕಾಗಿತ್ತು ಅಂತ ಆಮೇಲೆ ಬೇಜಾರು ಕೊಡತಕ್ಕಂಥ ಸಂದರ್ಭ ಆಗುತ್ತೆ. ಇದರ ಬಗ್ಗೆ ಹುಷಾರಾಗಿರಿ. ಅದೇ ಪ್ರಕಾರ ಇವತ್ತೇನಂತಂದರೆ ಸ್ವಲ್ಪ ಮಟ್ಟಿಗೆ ಈ ಸಾಹಿತಿಗಳು, ನಿರ್ದೇಶಕರು, ಕಲಾವಿದರು ಇವರೆಲ್ಲರೂ ಅಷ್ಟೇ ಇವತ್ತು ಯಾವುದೋ ಒಂದು ಜ್ವಲಂತ ಸಮಸ್ಯೆ ಇದರ ಬಗ್ಗೆ ಒಂದು ಹೇಳಿಕೆ ಕೊಡೋದಕ್ಕೆ ಅಂತ ಹೋಗ್ತಾರೆ, ವಿವಾದಕ್ಕೆ ತುತ್ತಾಗಿಬಿಡ್ತೀರಾ. ನೀವು ಹೇಳೋದೇ ಒಂದು, ಅದನ್ನು ಅರ್ಥೈಸ್ಕೊಳ್ಳೋದೇ ಒಂದು, ಅದನ್ನು ಜನರ ಮುಂದೆ ಪ್ರೊಜೆಕ್ಟ್ ಆಗೋದೇ ಇನ್ನೊಂದಾಗಿರುತ್ತೆ. ಕೊನೆಯಲ್ಲಿ ಇವರು ಈ ರೀತಿ ಹೇಳಿದ್ರ ಅಂತ ಹೇಳಿ ನಿಮ್ಮನ್ನು ಎಲ್ಲರೂ ಸಹ ಬೆರಳು ಮಾಡಿ ತೋರಿಸ್ತಕ್ಕಂಥ ಸಂದರ್ಭ ಬರುತ್ತೆ. ಹುಷಾರಾಗಿರಿ, ಬ್ಯಾಲೆನ್ಸ್ ಮಾಡಿ ಇವತ್ತು ಹೇಳಿಕೆಗಳನ್ನು ಕೊಡಿ. ಇವತ್ತು ನೀವು ಹೇಳ್ಕೋಬೇಕಾಗಿರ್ತಕ್ಕಂಥ ಮಂತ್ರ ಯಾವುದು ಅಂದರೆ ಸರ್ವತೀರ್ಥಾತ್ಮಕಾಯ ನಾರಾಯಣಾಯ ನಮಃ. ಈ ಮಂತ್ರವನ್ನು 31 ಬಾರಿ ಜಪವನ್ನು ಮಾಡ್ಕೋಬೇಕಾಗುತ್ತೆ. ಇವತ್ತಿನ ಪರಿಹಾರ ದ್ವಿದಳ ಧಾನ್ಯಗಳಿಂದ ತಯಾರು ಮಾಡಿರ್ತಕ್ಕಂಥ ಒಂದು ಸಿಹಿ ಪದಾರ್ಥವನ್ನು ಮಹಾಲಕ್ಷ್ಮಿಗೆ ನೈವೇದ್ಯವನ್ನು ಮಾಡಿ 4 ಜನರಿಗೆ ಹಂಚಿ ನೀವು ಸ್ವೀಕಾರ ಮಾಡಿ ಎಲ್ಲವೂ ಶುಭವಾಗುತ್ತೆ. ಧನುರಾಶಿ. ಧನುರಾಶಿ ವಿಚಾರ ನೋಡೋದಾದರೆ ಅಧಿಕಾರಿಗಳ ಒಂದು ಕೆಂಗಂಡಿಗೆ ಇವತ್ತು ಸುತ್ತಾಗತಕ್ಕಂಥ ಒಂದು ಸಾಧ್ಯತೆ. ಅವ್ರಿಗೆ ಯಾವುದೋ ಫ್ರಸ್ಟ್ರೇಷನ್ನು, ಯಾವುದೋ ಕೋಪಗಳು, ಯಾವುದೋ ಅಸಹನೆ ಇರುತ್ತೆ. ಯಾರ ಮೇಲೆ ತೋರಿಸ್ಬೇಕು ಅಂತ ಗೊತ್ತಾಗೋದಿಲ್ಲ. ಯಾರು ಸಿಗ್ತಾರೆ ಬಡಪಾಯಿಗಳು ಅಂತಂದರೆ ಕೈಗಳಿಗೆ ಕೆಲಸ ಮಾಡತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಅವ್ರನ್ನ ಕರೆದು ಚೇಂಬರ್ನಲ್ಲಿ ನಿಮ್ಮನ್ನು ಒಂದು ಸ್ವಲ್ಪ ಅವ್ರನ್ನ ಬೈದುಬಿಟ್ರೆ ಅವ್ರಿಗೊಂದು ಸಮಾಧಾನ ಆಗಿರುತ್ತೆ. ಸೈಲೆಂಟಾಗಿ ಬಂದುಬಿಡಿ, ಸಮಾಧಾನ ಆದಮೇಲೆ ಸಾಯಂಕಾಲ ಅವರೇ ಕರೀತಾರೆ, ಬೆಳಿಗ್ಗೆ ಯಾವುದೋ ಮೂಡಲ್ಲಿದ್ದೆ ಸಾರಿ ನಿಮ್ಮೆಲ್ಲ ಕೋಪ ತೀರಿಸ್ಕೊಂಡ್ಬಿಟ್ಟೆ ಅಂತ ಹೇಳ್ತಾರೆ. ಅವರು ಸಮಾಧಾನದಿಂದ ಕರೆಯೋವರೆಗೂ ನೀವು ಸಮಾಧಾನವಾಗಿರೋದು ತುಂಬ ಮುಖ್ಯ ಆಗಿರುತ್ತೆ. ಹುಷಾರಾಗಿರಿ. ಇನ್ನು ವಿಶೇಷವಾಗಿ ಇವತ್ತೇನಂತಂದರೆ ಹೊಸ ಉದ್ಯಮಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು, ಹೊಸ ಕಾರ್ಯಗಳನ್ನು ಶುರು ಮಾಡತಕ್ಕಂಥದ್ದು, ಇದೆಲ್ಲವೂ ಸಹ ಗೋಚರವಾಗ್ತಾ ಇದೆ. ಯಾರ್ಯಾರು ಇವತ್ತೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇವತ್ತು ಪಾಲ್ಗೊಳ್ತೀರಾ, ಕಾಂಪಿಟೇಟಿವ್ ಎಕ್ಸಾಮ್ಸ್ನ ತೊಗೊಳ್ತಕ್ಕಂಥ ವ್ಯಕ್ತಿಗಳು ಎಲ್ಲರೂ ಅಷ್ಟೇ ಅತ್ಯುತ್ತಮವಾದಂಥ ಫಲಿತಾಂಶಗಳು ಬರತಕ್ಕಂಥ ದಿವಸ ಆಗಿರುತ್ತೆ. ತುಂಬ ಚೆನ್ನಾಗಿದೆ ಧನುರಾಶಿಯವರಿಗೆ, ಏನು ಯೋಚನೆ ಇಲ್ಲ. ಇವತ್ತು ನೀವು ಹೇಳ್ಕೋಬೇಕಾಗಿರ್ತಕ್ಕಂಥ ಮಂತ್ರ ಯಾವುದು ಅಂದರೆ ವಿಶ್ವಾತ್ಮಿಕಾಯೈ ವಿರಜಾಯೈ ನಮಃ. ಈ ಮಂತ್ರವನ್ನು 20 ಬಾರಿ ಜಪವನ್ನು ಮಾಡಬೇಕಾಗುತ್ತೆ. ಇವತ್ತಿನ ಪರಿಹಾರ ನಿಮ್ಮ ಮನೆಯ ಅಗ್ನಿ ಮೂಲೆಯಲ್ಲಿ ಸೌತ್ ಈಸ್ಟ್ ಕಾರ್ನರ್ನಲ್ಲಿ ಒಂದು ಮರದ ಬೊಂಬನ್ನಾಗಲಿ, ಒಂದು ಮರದ ಹಲಗೆನಾಗಲಿ, ಅಲ್ಲಿ ಸೂರ್ಯಾಸ್ತದವರೆಗೂ ಸ್ಥಾಪನೆಯನ್ನು ಮಾಡಿ ಅದಾದ ನಂತರ ತಗೊಂಡು ಹೋಗಿ ಯಥಾಸ್ಥಾನದಲ್ಲಿ ವಾಪಸ್ಸಿಡಿ. ಮಕರ ರಾಶಿ. ಮಕರ ರಾಶಿ ವಿಚಾರ ನೋಡಿದಾಗ ಇವತ್ತು ಗಣಿತಜ್ಞರಿಗೆ, ಮನಃಶಾಸ್ತ್ರಜ್ಞರಿಗೆ ಎಲ್ಲರಿಗೂ ಅಷ್ಟೇ ಇವತ್ತು ಸಾಕಷ್ಟು ಅನುಕೂಲಗಳಾಗ್ತಕ್ಕಂಥ ಸಾಧ್ಯತೆ ಕಾಣಿಸ್ತಾ ಇದೆ, ಚೆನ್ನಾಗಿದೆ. ಸ್ವಂತ ವಿಷಯಗಳಿಗೋಸ್ಕರವಾಗಿ ಇವತ್ತು ಖರ್ಚು ವೆಚ್ಚ ಮಾಡತಕ್ಕಂಥದ್ದು ಯಾವಾಗಲೂ ರುಡಿಯೋದಿದ್ದೇ ಇರುತ್ತೆ. ಸಂಸಾರಕ್ಕೋಸ್ಕರ, ಬೇರೆಯವರಿಗೋಸ್ಕರ ಮಾಡತಕ್ಕಂಥದ್ದು ಇವತ್ತು ನಿಮ್ಮನ್ನು ನೀವು ಖುಷಿ ಪಡಿಸ್ಕೊಳ್ಳಿ, ನಿಮ್ಮನ್ನು ನೀವು ಸಂತೃಪ್ತಿ ಪಡಿಸ್ಕೊಳ್ಳಿ. ಏನೋ ಒಂದು ಪ್ರತಿಯೊಬ್ಬ ಮನುಷ್ಯರಿಗೂ ಸಹ ಒಂದು ಆಸೆ ಅನ್ನೋದಿರುತ್ತೆ. ಅದಿಷ್ಟೇ, ಅಯ್ಯೋ ಇದು ಖರ್ಚಾಗುತ್ತಲ್ಲ, ಇದು ತುಂಬ ಕಾಸ್ಟ್ಲಿ, ನನಗೆ ಯಾಕೆ ಬೇಕು ಅಂತ ಆ ಆಸೆಯನ್ನು ನಿಮ್ಮೊಳಗೆ ಹತ್ತಿಟ್ಕೊಂಡಿರ್ತೀರಾ. ಇವತ್ತು ಹೋಗಿ ನಿಮ್ಮನ್ನು ನೀವು ಸಂತೋಷ ಪಡಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಶುಭವಾಗುತ್ತೆ. ಒಳಗಿರತಕ್ಕಂಥ ಆತ್ಮಕ್ಕೆ ತೃಪ್ತಿ ಆದರೆ ಎಲ್ಲವೂ ಶುಭವಾಗುತ್ತೆ. ಇನ್ನು ವಿಶೇಷವಾಗಿ ಇವತ್ತಿನ ದಿವಸ ಅಂತಂದರೆ ಸಂಬಳಗಾರರಿಗೆ, ಕಾರ್ಮಿಕರಿಗೆ ಬಾಕಿ ಇರತಕ್ಕಂಥ ಒಂದು ಬೋನಸ್ಸುಗಳು, ಸಂಬಳಗಳು ಎಲ್ಲವೂ ಇವತ್ತು ಒಂದು ಆಂಶಿಕವಾಗಿ ಆದರೂ ಪ್ರಾಪ್ತಿಯಾಗ್ತಕ್ಕಂಥದ್ದು ಕಾಣಿಸ್ತಾ ಇದೆ, ಚೆನ್ನಾಗಿದೆ. ಇವತ್ತು ನೀವು ಹೇಳ್ಕೋಬೇಕಾಗಿರ್ತಕ್ಕಂಥ ಮಂತ್ರ ಅಪಾಮಿತ್ರಾಯ ಘನವೃಷ್ಟಯೇ ನಮಃ. ಈ ಮಂತ್ರವನ್ನು 24 ಬಾರಿ ಜಪವನ್ನು ಮಾಡ್ಕೋಬೇಕಾಗುತ್ತೆ.
ಇವತ್ತಿನ ಪರಿಹಾರ ಅಂತಂದರೆ ಬಿಟ್ಟು ಹೋದಂಥ ಸಂಬಂಧಗಳು, ನಿಂತು ಹೋದಂಥ ಕೆಲಸಗಳು ಎಲ್ಲವನ್ನು ಮರೆತು ಬಿಡಿ. ಮನಸ್ಸಿನಲ್ಲಿ ಆಲೋಚನೆಯನ್ನು ಮಾಡ್ತಾ ವರ್ತಮಾನವನ್ನು ಹಾಳು ಮಾಡ್ಕೊಳ್ತಾ ಇರ್ತೀರಾ. ಗತಂ ಗತಃ ಅಂತ ಒಂದು ಮಾತಿದೆ ಶಾಸ್ತ್ರದಲ್ಲಿ, ಅದನ್ನು ನೆನಪಾಡಿಕೊಂಡು ಭೂತಕಾಲದಲ್ಲೇ ಬಿಟ್ಟುಬಿಡು, ವರ್ತಮಾನದ ಜೀವನವನ್ನು ಮಾಡ್ತಾ ಭವಿಷ್ಯವನ್ನು ರೂಪಿಸ್ಕೊಳ್ತಕ್ಕಂಥ ವ್ಯಕ್ತಿಗಳಾಗಿ ಶುರುವಾಗುತ್ತೆ. ಕುಂಭರಾಶಿ, ಕುಂಭರಾಶಿ ವಿಚಾರ ಗೊತ್ತಾದ್ರೆ ಇವತ್ತು ಅಂದ್ಕೊಂಡಿರತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಒಂದಕ್ಕೆ ಎರಡು ಪಟ್ಟು ನೀವು ಪ್ರಯತ್ನವನ್ನು ಮಾಡಿ ಯಶಸ್ಸನ್ನು ಪಡ್ಕೊಳ್ತಕ್ಕಂಥ ದಿವಸ ಆಗಿರುತ್ತೆ. ಚೆನ್ನಾಗಿದೆ. ಆದರೆ ಮನಸ್ಸಿನ ಒಳಗಿರತಕ್ಕಂಥ ಮಾತುಗಳಿಂದ ಮಾತ್ರ ಇವತ್ತು ಸಕಾಲದಲ್ಲಿ ಹೇಳಿದ ನಂತರ ಪೇಚಾಡ್ತಕ್ಕಂಥದ್ದು. ಆ ಕ್ಷಣದಲ್ಲಿ ಅವ್ರು ಕೇಳಿದ್ರು ಯು ವಾಂಟ್ ಟು ಸೇ ಸಮಥಿಂಗ್ ಅಂತ ಹೇಳಿಬಿಡಬೇಕಾಗಿತ್ತು, ನಾನು ಹೇಳಿಲ್ವಲ್ಲ ಅಂತ ಆಮೇಲೆ ಪೇಚಾಡ್ಕೊಳ್ತೀರಾ, ಏನು ಪ್ರಯೋಜನ ಆಗೋದಿಲ್ಲ. ಸಕಾಲದಲ್ಲಿ ನೀವು ಹೇಳಬೇಕಾದ ಒಂದೇ ಮಾತೇ ಆಗಲಿ, ನಾಲ್ಕೇ ಪದಗಳಾಗಿರಲಿ, ಅದನ್ನು ಹೇಳಿ ಒಳ್ಳೆಯದಾಗತ್ತೆ. ಇನ್ನು ಇವತ್ತು ಸಂಸಾರದಲ್ಲಿ ಎರಡು ಶಕ್ತಿ ಕೇಂದ್ರಗಳ ಮಧ್ಯೆ ಸಿಕ್ಕಾಕೊಂಡು ನೀವು ನಲುಗತಕ್ಕಂಥ ಒಂದು ದಿವಸ ಆಗುತ್ತೆ. ಇಬ್ಬರನ್ನ ಬ್ಯಾಲೆನ್ಸ್ ಮಾಡಬೇಕು, ಯಾರನ್ನು ಪರವಾಗಿ ಮಾತನಾಡಿದ್ರು ಇನ್ನೊಬ್ಬರಿಗೆ ಬೇಜಾರಾಗುತ್ತೆ. ಇಂತಹ ಒಂದು ದ್ವಂದ್ವಗಳು ಸಂದಿಗ್ಧಗಳು ಸ್ವಲ್ಪ ನಿಮ್ಮನ್ನು ಕಾಡತಕ್ಕಂಥದ್ದು ಕಾಣಿಸ್ತದೆ. ಇವತ್ತು ಕುಂಭರಾಶಿಯವರು ಹೇಳ್ಕೋಬೇಕಾಗಿರ್ತಕ್ಕಂಥ ಮಂತ್ರ ಯಾವುದು ಅಂದರೆ, ಮಹಾಸಾರಸ್ವತ ಪ್ರದಾಯ ಯೋಗಿನೇ ನಮಃ. ಈ ಮಂತ್ರವನ್ನು 16 ಬಾರಿ ಜಪವನ್ನು ಮಾಡ್ಕೋಬೇಕಾಗುತ್ತೆ. ಇವತ್ತಿನ ಪರಿಹಾರ, ಒಬ್ಬ ಬಡ ಹುಡುಗಿಗೆ ವಿವಾಹಾರ್ಥವಾಗಿ ಸೀರೆ, ಮಾಂಗಲ್ಯ ಇತ್ಯಾದಿ ಮಂಗಳ ದ್ರವ್ಯಗಳನ್ನು ನಿಮಗೆ ಯಥಾಶಕ್ತಿ ಕೊಡಿಸ್ಕೊಟ್ಟಿದ್ದಾದಲ್ಲಿ ಒಂದು ವಿಶೇಷವಾದ ಒಂದು ಫಲಿತಾಂಶವನ್ನು ಪಡ್ಕೊಳ್ತೀರಿ. ಕೊನೆಯದಾಗಿ ಮೀನರಾಶಿ, ಮೀನರಾಶಿ ವಿಚಾರವನ್ನು ನೋಡಿದ್ದಾದಲ್ಲಿ ಇವತ್ತಿನ ದಿವಸ ಮಿತ್ರವರ್ಗದಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ಒಂದು ಮನ್ನಣೆ, ಹೆಚ್ಚಿನ ಒಂದು ಗೌರವ ಎಲ್ಲವೂ ಸಿಗತಕ್ಕಂಥದ್ದು. ಸ್ನೇಹಿತರು ನಿಮ್ಮನ್ನು ಕೇಳಿ ಇವತ್ತು ಕಾರ್ಯವನ್ನು ಮುಂದುವರಿಸತಕ್ಕಂಥ ಒಂದು ಸಾಧ್ಯತೆ ಕಾಣಿಸ್ತಾ ಇದೆ. ಚೆನ್ನಾಗಿದೆ. ಹಣಕಾಸಿನ ವಿಚಾರದಲ್ಲೂ ಅಷ್ಟೇ, ಇವತ್ತು ಒಂದು ಒಳ್ಳೆ ಭದ್ರತೆ, ಒಂದು ಸೆಕ್ಯೂರಿಟಿ ಸಿಗತಕ್ಕಂಥದ್ದು ಕಾಣಿಸ್ತಾ ಇದೆ. ಆದರೆ ಆಹಾರದ ವಿಚಾರದಲ್ಲಿ ಮಾತ್ರ ಎಚ್ಚರಿಕೆಯಿಂದ ಇರೋದಿಲ್ಲ. ನೀವು ನಿಮ್ಮ ಶರೀರಕ್ಕೆ ವಿರುದ್ಧವಾದ ಪ್ರಕೃತಿಯ ಆಹಾರಗಳನ್ನು ಸ್ವೀಕಾರ ಮಾಡೋದ್ರಿಂದ ಸ್ವಲ್ಪ ಆರೋಗ್ಯವನ್ನು ಹದಗೆಡಿಸ್ಕೊಳ್ತೀರಾ. ಇದರ ಬಗ್ಗೆ ಎಚ್ಚರಿಕೆ ಇದ್ದರೆ ಒಳ್ಳೆಯದಾಗುತ್ತೆ. ಇವತ್ತು ನೀವು ಹೇಳ್ಕೋಬೇಕಾಗಿರ್ತಕ್ಕಂಥ ಮಂತ್ರ ಯಾವುದು ಅಂದರೆ, ಬಿಲ್ವ ಪೂಜಿತಾಯೈ ಬಾಲಾಯೈ ನಮಃ. ಈ ಮಂತ್ರವನ್ನು 41 ಬಾರಿ ಜಪವನ್ನು ಮಾಡ್ಕೋಬೇಕಾಗುತ್ತೆ. ಇನ್ನು ಇವತ್ತಿನ ವಿಶೇಷವಾದ ಪರಿಹಾರ ಅಂತಂದರೆ, ನಿಮ್ಮ ಮನೆಯಲ್ಲಿ ಇರತಕ್ಕಂಥ ಒಡೆದು ಹೋಗಿರ್ತಕ್ಕಂಥ ಒಂದು ಆಸನಗಳು, ಪದಾರ್ಥಗಳು, ಪ್ಲಾಸ್ಟಿಕ್ ಕುರ್ಜಿಗಳಾಗ್ಬೋದು, ಮರದ ಹಲಗೆಗಳಾಗ್ಬೋದು, ಇದೆಲ್ಲವನ್ನ ವಿಸರ್ಜನೆಯನ್ನು ಮಾಡಿ ಇರಲಿ ಇರಲಿ ಅಂತ ಹೇಳಿ ಒಂದು ಸ್ಟೋರ್ ರೂಮ್ ಮಾಡಿ ಆ ರೂಮ್ ತುಂಬ ಎಲ್ಲ ಬೇಡದಿರೋ ಪದಾರ್ಥಗಳನ್ನ ಡಂಪ್ ಮಾಡಿರ್ತೀರಾ. ಏನಾಗ್ತಾ ಇದೆ ಅಲ್ಲಿ ಅಂದರೆ ಬರೀ ನೆಗೆಟಿವ್ ಎನರ್ಜಿ ತುಂಬಿಕೊಳ್ತಾ ಇರ್ತೀರಿ, ಬೇರೆ ಏನೂ ಆಗಿರೋದಿಲ್ಲ. ಅದನ್ನು ಮೊದಲು ಡಿಸ್ಪೋಸ್ ಮಾಡಿದ್ರೆ ಪಾಸಿಟಿವ್ ಎನರ್ಜಿ ಆಟೋಮೆಟಿಕ್ ಆಗಿ ಬರುತ್ತೆ. ಪ್ರಿಯ ವೀಕ್ಷಕ ಬಾಂಧವರೇ, ಇದಿಷ್ಟು ಇವತ್ತಿನ ದ್ವಾದಶ ರಾಶಿಯವರ ಫಲಾಫಲಗಳ ಪರಾಮರ್ಶೆ. ಉಳಿದು ಕೆಡುಗಳು ವಿಮರ್ಶೆಯಾಗಿರುತ್ತೆ. ಆದಿತ್ಯಾದಿ ನವಗ್ರಹ ದೇವತೆಗಳು, ನಿಮ್ಮ ನಿಮ್ಮ ಇಷ್ಟ ದೇವತೆಗಳು, ಕುಲದೇವತೆಗಳು ಎಲ್ಲರೂ ಸನ್ಮಂಗಳವನ್ನು ಉಂಟು ಮಾಡಿ ಇಡೀ ದಿವಸ ನಿಮಗೆ ಶುಭದಾಯವಾಗಲಿಂದ ಹಾರೈಸ್ತಾ ಇದ್ದೀನಿ. ಕಾರ್ಯಕ್ರಮವನ್ನು ಮುಗಿಸೋದಕ್ಕೆ ಮೊದಲು ಇವತ್ತಿನ ಒಂದು ಸುಭಾಷಿತ. ಇವತ್ತಿನ ಸುಭಾಷಿತ ಈ ಪ್ರಕಾರವಾಗಿ ಇದೆ. ಸಮುದ್ರ ಮಂಥನೆ ಲೇಭೆ ಹರಿರ್ಲೇಭೆ ಹರೋ ವಿಷಂ, ಹರಿರ್ಲಕ್ಷ್ಮಿ ಹರೋ ವಿಷಂ, ಭಾಗ್ಯಂ ಫಲತಿ ಸರ್ವತ್ರ ನ ವಿದ್ಯಾ ನ ಚ ಪೌರುಷಂ ಅಂತ. ಏನಿದ್ರ ಅರ್ಥ ಅಂತಂದರೆ, ಮನುಷ್ಯನ ಜೀವನದಲ್ಲಿ ಯಾವುದು ಮುಖ್ಯ? ವಿದ್ಯೆನ, ಉದ್ಯೋಗನ, ಸಂಪಾದನೆಯನ, ಪೌರುಷನ, ಶೌರ್ಯನ, ಏನು ಮುಖ್ಯ ಅಂತಂದರೆ, ಎಲ್ಲರಿಗಿಂತ ಮುಖ್ಯವಾಗಿರತಕ್ಕಂಥದ್ದು ಭಾಗ್ಯ ಅಂತ ಹೇಳ್ತಾರೆ. ಅದೃಷ್ಟ ಅಂತ ನಾವು ಹೇಳ್ತಿರ್ತೇವಲ್ಲ, ಎಲ್ಲರೂ ಮಾತಾಡ್ತಾ ಇರ್ತಾರೆ ಅವನು ಅದೃಷ್ಟ ನೋಡಪ್ಪ ಅವನಿಗೆ, ಸುಮ್ಮನೆ ಹೋಗಿ ಕೂತ್ಕೊಂಡ ಯಾವುದೋ ಒಂದು ಶೋನಲ್ಲಿ 1 crore ಗೆದ್ಕೊಂಡು ಬಂದ್ಬಿಟ್ಟ, ಅದೃಷ್ಟ ಕಣೆಯ ಒಂದು ಅಂತ ಎಲ್ಲ ಮಾತಾಡ್ಕೊಳ್ತಾ ಇರ್ತೀವಿ. ಎಸ್, ಅದೃಷ್ಟನೇ, ಇನ್ಯಾವುದೂ ಅಲ್ಲ. ಇದಕ್ಕೆ ಉದಾಹರಣೆ ಹೇಗೆ ಕೊಡ್ತಾ ಇದ್ದಾರೆ ಅಂತಂದರೆ, ಸಮುದ್ರ ಮಂಥನೇ ಲೇವೆ ಹರಿರ್ಲಕ್ಷ್ಮಿ ಹರೋ ವಿಷಂ ಅಂತ ಕವಿ ಹೇಳ್ತಾ ಇದ್ದೇನೆ. ಸಮುದ್ರ ಮಂಥನವನ್ನು ಮಾಡೋದು, ದೇವತೆಗಳು ರಾಕ್ಷಸರು ಸೇರಿಕೊಂಡು ಇಡೀ ಒಂದು ಸಮುದ್ರವನ್ನು ಕಡದಾಗ ಏನು ಸಿಕ್ತು ಅಂದರೆ, ಲಕ್ಷ್ಮಿನೂ ಬಂತು ಸಮುದ್ರದಿಂದ, ಹಾಲಾಹಲ ವಿಷವೂ ಬಂತು. ಆದರೆ ಯಾರು ಯಾವುದು ಪ್ರಾಪ್ತಿ ಆಯಿತು ಅಂತಂದರೆ, ನೀಲಕಂಠ ಪರಮೇಶ್ವರನಿಗೆ ಈ ಹಾಲಾಹಲದ ಪ್ರಾಪ್ತಿ ಆಯಿತು, ಮಹಾವಿಷ್ಣುವಿಗೆ ಲಕ್ಷ್ಮಿ ಸಿಕ್ಕಿದ್ರು. ಇವರಿಬ್ಬರಲ್ಲಿ ಏನಾದರೂ ತಾರತಮ್ಯ ಇದೆಯಾ? ಹರಿಹರರಲ್ಲಿ ಭೇದ ಇಲ್ಲ, ಇಬ್ಬರೂ ಸರಿಸಮಾನರೇ. ಆದರೂ ಸಹ ಒಬ್ಬನಿಗೆ ವಿಷ ಮತ್ತೊಬ್ಬನಿಗೆ ಲಕ್ಷ್ಮಿ ಸಿಕ್ತು ಅಂತಂದರೆ, ಭಾಗ್ಯಂ ಫಲತಿ ಸರ್ವತ್ರ ನ ವಿದ್ಯಾ ನ ಚ ಪೌರುಷಂ ಅಂತ ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ. ನಮ್ಮ ಅದೃಷ್ಟ ಅನ್ನೋದು ಬಹಳ ಮುಖ್ಯ, ಭಾಗ್ಯ ಅನ್ನೋದು ಮುಖ್ಯ. ಮನುಷ್ಯನಿಗೆ ಭಾಗ್ಯ ಚೆನ್ನಾಗಿರಬೇಕು ಅಂತಂದರೆ, ನಮ್ಮ ಪೂರ್ವ ಪುಣ್ಯಸ್ಥಾನ ಅಂದರೆ 9th ಮನೆ ಅನ್ನೋದು ಜಾತಕದಲ್ಲಿ ಚೆನ್ನಾಗಿರಬೇಕು. 9th ಮನೆ ಅಧಿಪತಿ ಯಾರು ಅಂತ ತಿಳ್ಕೊಂಡು ನೀವು ಆ ಅಧಿಪತಿಗೆ ಸಂಬಂಧಪಟ್ಟಂಥ ಅನುಷ್ಠಾನಗಳನ್ನು ಮಾಡೋದನ್ನು ನಮ್ಮ ಭಾಗ್ಯಗಳನ್ನು ವೃದ್ಧಿ ಮಾಡ್ಕೋಬಹುದು, ನಾವೆಲ್ಲರೂ ಭಾಗ್ಯವಂತರಾಗಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಸಮಾಪ್ತಿಯನ್ನು ಹೇಳ್ತಾ ಇದ್ದೀನಿ. ಮತ್ತೆ ನಾಳಿನ ಸಂಚಿಕೆಯಲ್ಲಿ ಭೇಟಿಯನ್ನು ಮಾಡೋಣ, ಅಲ್ಲಿವರೆಗೂ ಅಲ್ಪ ವಿರಾಮ. ಭದ್ರಂ ಕಲ್ಯಾಣ ಮಂಗಳಂ ಶಿವಂ ಶುಭಂ ಶೋಭನಂ ಹರಿಯೋ ಸ್ವಸ್ತಿ.